ಪ್ರಜಾಪ್ರಭುತ್ವ ರಾಣೆಬೆನ್ನೂರು ಅಖಾಡದಲ್ಲಿ ಗೆಲುವು ಯಾರಿಗೆ ಮೂವರ ಕಾಳಗದಲ್ಲಿ ಯಾರಾಗ್ತಾರೆ ಕಿಂಗ್ ಬಿಜೆಪಿ ಕಾಂಗ್ರೆಸ್ ಗೆ ಆರ್ ಶಂಕರ್ ಕೊಡ್ತಾರ ಶಾಕ್ ರಾಣೆಬೆನ್ನೂರು ಬಾರಿ ಇಂಡಿಪೆಂಡೆಂಟ್ ಆಗಿದ್ರು ಅಂದ್ರೆ ಯುಪಿಪಿಯಿಂದ ಗೆದ್ದಂತ ಶಂಕರ್ ಬಿಜೆಪಿ ಬೆಂಬಲ ಕೊಟ್ಟಿದ್ಕೆ ಅನರ್ಹ ಆಗಿ ಎಲೆಕ್ಷನ್ ಆಗಿ ಬಿಜೆಪಿಯಿಂದ ಅರುಣ್ ಕುಮಾರ್ ಗೆದ್ದಿದ್ರು ಮತ್ತೆ ಎಂಎಲ್ ಸಿ ರಾಜೀನಾಮೆ ಕೊಟ್ಟು ಈಗ ಎನ್ ಇಂದ ಕಂಟೆಸ್ಟ್ ಮಾಡಿದ್ದಾರೆ ಎರಡನೇ ವಿಚಾರ ಏನು ಇಲ್ಲಿ ಅಂತಂದ್ರೆ ಬಿಜೆಪಿ ಅರುಣ್ ಕುಮಾರ್ ಕಾಂಗ್ರೆಸ್ನ ಪ್ರಕಾಶ್ ಕೋಳಿವಾಡ ಹಾಗೆ ನಡುವೆ ತ್ರಿಕೋನ ಸ್ಪರ್ಧೆ ನಡೀತಾ ಇದೆ ಟೈಟ್ ಫೈಟ್ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಶಂಕರ್ ಸಾಮಾನ್ಯ ಮನುಷ್ಯ ಅಲ್ಲ ಶಂಕರ್ ಆಟ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಸಂಕಟ ಅನ್ನೋ ರೀತಿ ಆಗಿದೆ ಶಂಕರ್ ಮಾಡಂಗಿಲ್ಲ ಎಲ್ಲಾ ರೀತಿ ಚುನಾವಣೆ ಮಾಡೋ ಕೆಪಾಸಿಟಿ ಶಂಕರ್ ಸೊ ಹಾಗಾಗಿ ರಾಣೆಬೆನ್ನೂರ ರಣರೋಚಕ ರಾಜಕಾರಣದಲ್ಲಿ ಶಂಕರ್ ವಿಧಾನಸೌಧಕ್ಕೆ ಹೋಗ್ತಾರಾ ಅರುಣ್ ಹೋಗ್ತಾರ ಪ್ರಕಾಶ್ ಕೋಳಿವಾಡ ಹೋಗ್ತಾರ ಅಂತ ಕಾದ್ ನೋಡ್ಬೇಕು ಬಟ್ ಎಲ್ಲರಿಗಿಂತ ಶಂಕರ್ ಪ್ರಬಲವಾಗಿ ಕಾಣ್ತಾ ಇದಾರೆ ಸೊ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ ಅಂತ ರಾಣೆಬೆನ್ನೂರು ರಾಣೆಬೆನ್ನೂರು ರಾಜಕಾರಣದಲ್ಲಿ ಅದೇ ಜಿಲ್ಲೆಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಆಗ್ತಾ ಇಲ್ಲ ಆರ್ಶಂಕರ್ ತುಂಬಾ ಅಸಮಾಧಾನ ಇದೆ ಬಿಜೆಪಿ ಮೇಲೆ ಬೈದ್ರು ಸಿಕ್ಕಾಪಟ್ಟೆ ಬೈದಿಲ್ಲ ಮಂತ್ರಿ ಮಾಡ್ಬಿಟ್ಟಿಲ್ಲ ಕಳೆದ್ರು ಏನು ಮಂತ್ರಿ ಮಾಡ್ಲಿಲ್ಲ ಎಲ್ಲವೂ ಕೂಡ ಅಸಮಾಧಾನ ಸ್ಫೋಟ ಆಗಿ ಎಮ್ ಎಲ್ ಸಿ ರಾಜೀನಾಮೆ ಕೊಟ್ಟು ಕಂಟೆಸ್ಟ್ ಮಾಡಿದ್ರೆ ಗೆದ್ದೆ ಗೆಲ್ತೀನಿ ಅಂತ ಸಿಗ ವೀಕ್ಷಕರ ನಿಮ್ಮ ಪ್ರಕಾರ ರಾಣೆಬೆನ್ನೂರು ಯಾರು ಗೆಲ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಒಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗರ್ಹತೆ ಇದೆ ಯಾರು ಯೋಗ್ಯರು ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಯಾರು ಮಾತನಾಡಬಲ್ಲರು ಪರಿಹಾರವನ್ನು ಒದಗಿಸಬಲ್ಲರು ವಿಧಾನಸೌಧ ಮೆಟ್ಲತ್ತಿ ಅಂಥವ್ರಿಗೆ ಓಟ್ ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಮತದಾನವನ್ನು ಮಾಡಿ ಜಾತಿ ಧರ್ಮ ಕುಲ ಪಕ್ಷವನ್ನು ನೋಡದೆ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ